ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮನೋವಿಜ್ಞಾನದ ಅಂತರವಲೋಕನದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇಂಟ್ರಸ್ಪೆಕ್ಷನ್ ಅಂತ ನಾವು ಕರಿತೀವಿ. ನನ್ನ ವಿಡಿಯೋಸು TET, CET, CET, KVS ಗೆ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ. ವಿಡಿಯೋಸ್ ನಿಮಗೆ ರೀಚ್ ಆಗಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಬೇಡಿ. ನನ್ನ ಮೋರ್ ಅಪ್ಡೇಟ್ಸ್ ನಿಮಗೆ ರೀಚ್ ಆಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ವಿಧಾನಗಳು, ಮೆಥಡ್ಸ್ ಆಫ್ ಸ್ಟಡಿಂಗ್ ಎಜುಕೇಷನಲ್ ಸೈಕಾಲಜಿ ಅಂತ ನಾವು ನೋಡೋದು. ಇದರಲ್ಲಿ ಫಸ್ಟ್ನೇದು ನೋಡೋಣ, ಒಂದು ಅಧ್ಯಯನದ ವಿಧಾನ ಯಾವುದಪ್ಪ ಅಂದರೆ ಅಂತರ್ ಅವಲೋಕನ ಅಂತ ನಾವು ನೋಡ್ತೀವಿ. ಇಂಟರ್ ಮೀನ್ಸ್ ವಿತಿನ್ ಅಂತ ಅರ್ಥ, ಸ್ಪೆಕ್ಷನ್ ಮೀನ್ಸ್ ಲುಕ್ಕಿಂಗ್ ಅಂತ. ಅಂತರ ಅವಲೋಕನ ಅಂದರೆ ಏನಪ್ಪ ಅಂತ ನಾವು ನೋಡ್ಬೇಕಾದ್ರೆ ತನ್ನನ್ನು ತಾನು ಒಳವಕ್ಕು ನೋಡಿಕೊಳ್ಳುವುದು. ಇಂಟ್ರೋಸ್ಪೆಕ್ಷನ್ ಅಂತ, ಇಂಟ್ರೋ ಮೀನ್ಸ್ ವಿತಿನ್, ಸ್ಪೆಕ್ಷನ್ಸ್ ಮೀನ್ ಲುಕ್ಕಿಂಗ್, ವಿತಿನ್ ಲುಕ್ಕಿಂಗ್, ತನ್ನನ್ನು ತಾನು ಒಳವಕ್ಕು ನೋಡಿಕೊಳ್ಳೋದನ್ನು ನಾವು ಅಂತರ ಅವಲೋಕನ ಅಂತ ಕರಿತೀವಿ. ಎರಡನೇದು ಸ್ವಯಂ ವೀಕ್ಷಣೆ ಎಂದರ್ಥ, ನಮ್ಮ ಮಾನಸಿಕ ಚಟುವಟಿಕೆಗಳನ್ನು ನಾವೇ ಮಾನಸಿಕವಾಗಿ ವೀಕ್ಷಿಸಿಕೊಳ್ಳುವುದು. ವ್ಯಕ್ತಿ ತನ್ನ ಪ್ರಜ್ಞಾ ಅನುಭವದ ಅನುಭವಗಳನ್ನು ವಿಶ್ಲೇಷಣೆಗೆ ಒಳಪಡಿಸುವ ಕ್ರಮಬದ್ಧ ಸ್ವಯಂ ವೀಕ್ಷಣೆಯನ್ನು ನಾವು ಅಂತರ್ ಅವಲೋಕನ ಅಂತ ಕರಿತೀವಿ. ವ್ಯಕ್ತಿ ತನ್ನ ವರ್ತನೆಯನ್ನು ತಾನೇ ಆಂತರಿಕವಾಗಿ ವೀಕ್ಷಿಸುವುದನ್ನು ನಾವು ಅಂತರ್ ಅವಲೋಕನ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಹಂಗಂದರೆ ಅಂತರ್ ಅವಲೋಕನದ ಗುಣಗಳು ಏನೇನಿವೆ ಅಂತ ನಾವು ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ ಆಫ್ ಇಂಟ್ರಸ್ಪೆಕ್ಷನ್ ಅಂತಲೇ ನೋಡಬೇಕಾದ್ರೆ ಗುಣಗಳು ಏನೇನು ನೋಡೋಣ. ಅಂತರ್ ಅವಲೋಕನದಲ್ಲಿ ವ್ಯಕ್ತಿ ತನ್ನನ್ನು ತಾನು ಸುಧಾರಿಸಿಕೊಳ್ಳಬಹುದು. ಇದು ಸರಳ, ಸುಲಭ, ವೆಚ್ಚದಾಯಕವಲ್ಲದ ಪದ್ಧತಿಯಾಗಿದೆ. ಬೇರೆಯವರ ಸಹಾಯ ಅಗತ್ಯವಿಲ್ಲ, ಏಕೆಂದರೆ ವೀಕ್ಷಣೆಗೊಳಪಟ್ಟ ವೀಕ್ಷಣಕಾರ ಒಬ್ಬನೇ ಆಗಿರುತ್ತಾನೆ. ಪ್ರಯೋಗ ಶಾಲೆಯ ಅಗತ್ಯವಿಲ್ಲ, ಬೇರೊಬ್ಬ ವ್ಯಕ್ತಿಯಿಂದ ಅವಮಾನಕ್ಕೆ ಒಳಪಡುವ ಸಂಭವನೀಯತೆ ಇಲ್ಲ. ಸ್ವಮೌಲ್ಯಮಾಪನ ಪದ್ಧತಿಯಾಗಿದೆ. ಇದರ ಗುಣಗಳನ್ನು ನಾವು ನೋಡಿದ್ದೀವಿ. ಅಂತರ್ ಅವಲೋಕನದ ಅವಗುಣಗಳು ಅಂತಲೇ ಅದ್ರದ್ದು ಏನೇನಿದೆ ಅಂತ ನಾವು ನೋಡೋಣ. ಪ್ರಜ್ಞಾ ಅನುಭವಗಳನ್ನು ಮಾತ್ರ ಅಭ್ಯಸಿಸುತ್ತದೆ, ಉಳಿದ ಸೂಕ್ತ ಅನುಭವಗಳನ್ನು ಅಜಾಗೃತಾವಸ್ಥೆ ಅನುಭವ ಅಭ್ಯಸಿಸುವುದಿಲ್ಲ ಅಂತ ಹೇಳ್ತದೆ. ಮಕ್ಕಳು, ಮನರೋಗಿ ವ್ಯಕ್ತಿಗಳಿಗೆ ಇದು ಉಪಯೋಗ ಇಲ್ಲ. ವ್ಯಕ್ತಿನಿಷ್ಠ ಮಾಹಿತಿ ಲಭ್ಯವಾಗುತ್ತದೆ, ವೈಜ್ಞಾನಿಕ ವಿಧಾನ ಇದಲ್ಲ. ದತ್ತಾಂಶಗಳು ವಿಶ್ಲೇಷಣೀಯವಾಗಿರುವುದಿಲ್ಲ. ಒಬ್ಬ ವ್ಯಕ್ತಿಯ ಅಂತರವಲೋಕನದ ಸಾಮಾನ್ಯೀಕರಣ ಅಸಾಧ್ಯ ಈ ವಿಧಾನದಿಂದ. ಅಂತರ ಅವಲೋಕನ ಶಿಕ್ಷಕನಿಗೆ ಈ ಪದದಿಂದ ಶಿಕ್ಷಣದಲ್ಲಿ ಏನು ಲಾಭಗಳಿವೆ ಅಂತ ನಾವು ನೋಡೋಣ. ತನ್ನ ಪಾಠ ತಾನೇ ಸುಧಾರಿಸಿಕೊಳ್ಳಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಸ್ವಯಂ ವೀಕ್ಷಣೆ ಮಹತ್ವ ತಿಳಿಸಬಹುದಾಗಿದೆ. ಅಶಿಸ್ತಿನ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಮಾರ್ಗದರ್ಶನ ಮಾಡಲು ಈ ಅಂತರ ಅವಲೋಕನ ಪದ್ಧತಿ ಉಪಯುಕ್ತವಾಗಿದೆ. ಥ್ಯಾಂಕ್ ಯು ಗೈಸ್. ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಆ್ಯಂಡ್ ಶೇರ್ ಫಾರ್ ಮೋರ್ ವಿಡಿಯೋಸ್.